ನಮಸ್ಕಾರ, ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ಸ್ನೇಹಿತರೆ, ಭಾರತದಲ್ಲಿ ಏನಾಗ್ತಿದೆ ಅನ್ನೋ ವಿಷಯವನ್ನು ನಾವು ನಿಮಗೆ ಕಾಲಕಾಲಕ್ಕೆ ತಿಳಿಸ್ತಾನೇ ಇರ್ತೀವಿ. ಆದರೆ ಇವತ್ತು ಫಾರ್ ಎ ಚೇಂಜ್ ಯುರೋಪ್ನಲ್ಲಿ ಏನಾಗ್ತಿದೆ ಅನ್ನೋ ವಿಷಯವನ್ನು ನಾನು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟನ್ನಲ್ಲಿ ಈಗ ಯಾವ ವಿಷಯ ಹೆಚ್ಚು ಚರ್ಚೆ ಆಗ್ತಾ ಇದೆ ಗೊತ್ತಾ? ಅದೇ ವಲಸಿಗರ ವಿಷಯ. ಇಸ್ರೇಲ್ ಪ್ಯಾಲೆಸ್ತೀನ್ ವಿರುದ್ಧ ನಡೆಸಿದ ದಾಳಿಯ ವಿರುದ್ಧ ಶುರುವಾದ ಪ್ರತಿಭಟನೆ ಬಳಿಕ ಮೂಲಭೂತವಾದಿಗಳ ಹಿಡಿತಕ್ಕೆ ಸಿಲುಕಿತ್ತು. ಬ್ರಿಟನ್ನಿನ ಎಡಪಂಥೀಯರ ಬೆಂಬಲವೂ ಬಲವಾಗಿತ್ತು. ಹಾಗಾಗಿ ಪ್ಯಾಲೆಸ್ತೀನ್ ಪರ ಹೋರಾಟ ಹಿಂಸಾರೂಪ ಪಡೆದಿತ್ತು. ಗಲಭೆ, ದೊಂಬಿ ಮತ್ತು ಚೂರಿ ಇರಿತದ ಘಟನೆಗಳು ಕೂಡ ನಡೆದು ಹೋದವು. ನೋಡ ನೋಡ್ತಿದ್ದಂತೆ ಬ್ರಿಟನ್ನಿನ ನಗರಗಳು ಇಸ್ಲಾಂ ಮೂಲಭೂತವಾದಿಗಳ ಕಾಸ್ತಾನಕ್ಕಾಗಿ ಮಾರ್ಪಟ್ಟಿತ್ತು. ಸಿರಿಯಾ, ಇರಾಕ್ ಮುಂತಾದೆಡೆ ಉಗ್ರರ ಉಪಟಳ ತಾಳಲಾರದೆ ರಾಜಕೀಯ ಆಶ್ರಯ ಬೇಡಿ ಬಂದ ವಲಸಿಗರೇ ಈ ಹಿಂಸಾತ್ಮಕ ಪ್ರತಿಭಟನೆಯ ಮುಂಚೂಣಿಗೆ ಬಂದು ಬಿಟ್ಟಿದ್ರು. ಬ್ರಿಟನ್ ಪ್ರಧಾನಿ ರಿಷಿ ಸುನಾಕ್ ಎಚ್ಚೆತ್ತುಕೊಳ್ಳಲು ಬಹಳ ದಿನ ಬೇಕಾಗಲಿಲ್ಲ. ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವ ನಿರ್ಧಾರ ಕೈಗೊಂಡಿದ್ದಾರೆ ಬ್ರಿಟನ್ ಪ್ರಧಾನಿ. ಅಷ್ಟೇ ಅಲ್ಲ, ಶಿಕ್ಷಣಕ್ಕಾಗಿ ಬ್ರಿಟನ್ನಿಗೆ ಬಂದು ಇಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಅವರ ಮನೆ ಬಾಗಿಲು ತೋರಿಸಿದ್ದಾರೆ. ಅವರೆಲ್ಲರನ್ನ ಹೊರಕ್ಕೆ ಹಾಕುವ ಗಟ್ಟಿ ತೀರ್ಮಾನ ಕೈಗೊಂಡಿದ್ದಾರೆ. Threats of violence and intimidation are alien to our way of doing things. They must be resisted at all times. Islamist extremists and the far right feed off and embolden each other. They are equally desperate to pretend that their violence is somehow justified, when actually these groups are two sides of the same extremist coin. ಇದಕ್ಕೆ ಪ್ರತಿಯಾಗಿ ಈಗ ಬ್ರಿಟನ್ನಿನಲ್ಲಿ ದೇಶಭಕ್ತರ ವೇದಿಕೆ ಸೃಷ್ಟಿಯಾಗಿದೆ. ಅಲ್ಲಿನ ನಿಷ್ಠಾವಂತ ಕ್ರಿಶ್ಚಿಯನ್ನರು, ಯಹೂದಿಗಳು ಒಂದೆಡೆ ಸೇರಿ ಇಸ್ಲಾಮಿಕ್ ಮೂಲಭೂತವಾದಿಗಳನ್ನ ದೇಶದಿಂದ ಓಡಿಸಿ ಅನ್ನೋ ಹೋರಾಟ ಶುರು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಬ್ರಿಟನ್ನಿನ ಜನಸಾಮಾನ್ಯರು ಎಚ್ಚೆತ್ತುಕೊಂಡಿದ್ದಾರೆ. ಇದು ಕೇವಲ ಬ್ರಿಟನ್ನಿನ ಕಥೆಯಲ್ಲ, ಯುರೋಪಿನ ಹಲವು ದೇಶಗಳಲ್ಲೂ ಸಹ ಇಂತಹ ಪರಿಸ್ಥಿತಿ ಕಂಡುಬರ್ತಾ ಇದೆ. ಜನಸಾಮಾನ್ಯರಷ್ಟೇ ಅಲ್ಲ, ರಾಜಕೀಯ ವಲಯದಲ್ಲೂ ಸಹ ಇಸ್ಲಾಮಿನ ಮೂಲಭೂತವಾದದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಜಕಾರಣಕ್ಕೆ ಬೆಂಬಲ ಸಿಗ್ತಾ ಇದೆ. ಎಡಪಂಥೀಯರ ಕುಟಿಲ ಮನಸ್ಥಿತಿ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಬಲಪಂಥೀಯರ ವಿಚಾರಧಾರೆಗಳತ್ತ ಜನರ ಒಲವು ಹೊರಳುತ್ತಾ ಇದೆ. ಬಲಪಂಥದತ್ತ ಯುರೋಪ್. ಯುರೋಪ್ನಲ್ಲಿ ಈಗ ಮತದಾರರು ಬಲಪಂಥದತ್ತ ವಾಲಲು ಅತಿ ಮುಖ್ಯ ಕಾರಣ ಅಂದ್ರೆ ಈ ಖಂಡ ಎದುರಿಸುತ್ತಿರುವ ವಲಸಿಗರ ಸಮಸ್ಯೆ ಹಾಗೂ ಒಂದು ಇಸ್ಲಾಂ ಧರ್ಮಾನುಯಾಯಿಗಳ ಸಂಖ್ಯೆಯಲ್ಲಿ ಆಗುತ್ತಿರುವ ಏರಿಕೆ. ಬ್ರಿಟನ್ ಸೇರಿದಂತೆ ಹಲವಾರು ದೇಶಗಳಲ್ಲಿ ಏಷ್ಯಾ ಹಾಗೂ ಆಫ್ರಿಕಾ ದೇಶಗಳಿಂದ ಬಂದಿರೋ ವಲಸಿಗರು, ಅದರಲ್ಲೂ ಮುಸ್ಲಿಂ ವಲಸಿಗರು ಅಲ್ಲಿನ ಸಂಪತ್ತನ್ನ ಕಬಳಿಸ್ತಾ ಇದ್ದಾರೆ ಅನ್ನುವ ಆತಂಕ ಹೆಚ್ಚಾಗ್ತಿದೆ. ಮಾನವ ಹಕ್ಕುಗಳ ನೆಪದಲ್ಲಿ ವಲಸಿಗರಿಗೆ ತೆರೆದ ಬಾಗಿಲು ಈಗ ಅನಾಹುತಕ್ಕೆ ದಾರಿ ಮಾಡಿಕೊಡ್ತಿವೆ. ಇಂತಹ ನೀತಿಗಳನ್ನ ಸರ್ಕಾರಗಳು ಅನುಸರಿಸುತ್ತಿರೋದ್ರಿಂದ ಈ ವಲಸಿಗರ ಸಮಸ್ಯೆ ದೊಡ್ಡದಾಗ್ತಿದೆ ಎಂಬ ಕಾರಣಕ್ಕೆ ಮತದಾರರು ಬಲಪಂಥೀಯ ಪಕ್ಷಗಳತ್ತ ವಾಲ್ತಿದ್ದಾರೆ. ಐರೋಪ್ಯ ಒಕ್ಕೂಟದ ಕಲ್ಪನೆ ಬಗ್ಗೆ ಈಗ ಯುರೋಪಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆರಂಭವಾಗಿದೆ. ಯಾವುದೇ ಒಂದು ದೇಶ ವಲಸಿಗರಿಗೆ ಪೌರತ್ವ ಕೊಟ್ರೆ ಮುಗೀತು, ಅವರು ಇಡೀ ಖಂಡದಲ್ಲಿ ಪ್ರವಾಸ ಮಾಡಬಹುದು, ಜೊತೆಗೆ ನೆಲೆಸಬಹುದು. ಇದರ ಪರಿಣಾಮ ಏನಂದ್ರೆ ಯುರೋಪ್ನಲ್ಲಿ ಅಧಿಕವಾಗುತ್ತಿರುವ ಮುಸ್ಲಿಮರ ಜನಸಂಖ್ಯೆ. ಇನ್ನು ಹವಾಮಾನ ಬದಲಾವಣೆ, ಸಂಪತ್ತಿನ ಸಮಾನ ಹಂಚಿಕೆ ಮತ್ತಿತರ ವಿಷಯಗಳ ಹೆಸರಿನಲ್ಲಿ ಈಗಿರುವ ಸರ್ಕಾರಗಳು ಶ್ರೀಮಂತರ ಮೇಲೆ, ನೈಜವಾಗಿ ದುಡಿಯುತ್ತಿರುವವರ ಮೇಲೆ ದಬ್ಬಾಳಿಕೆ ನಡೆಸಿ ಅವರ ತೆರಿಗೆ ಹಣವನ್ನ ವಲಸಿಗರಿಗೆ, ಸೋಮಾರಿಗಳಿಗೆ ವ್ಯಯಿಸುತ್ತಿದೆ ಅನ್ನೋ ಆರೋಪ ಈ ದೇಶಗಳಲ್ಲಿ ಬಲವಾಗ್ತಿದೆ. ಇದೆಲ್ಲದರಿಂದ ಎಚ್ಚೆತ್ತುಕೊಂಡ ಯುರೋಪಿನ ಮತದಾರರು ಈಗ ಇಂತಹ ಸಿದ್ಧಾಂತದ ಪ್ರತಿಪಾದಕರಾದ ಎಡಪಂಥೀಯರ ವಿರುದ್ಧ ಮುಗಿಬಿದ್ದಿದ್ದಾರೆ. ಇನ್ನು ಈ ಯುರೋಪ್ನ ಬದಲಾವಣೆ ಗಾಳಿ ಅಮೆರಿಕಾಗೂ ತಲುಪಿದೆ. ಈಗ ಎಲ್ಲರ ಚಿತ್ತ ಇರೋದು ಇದೇ ವರ್ಷ ನವೆಂಬರ್ನಲ್ಲಿ ನಡೀತಾ ಇರೋ ಅಮೆರಿಕ ಚುನಾವಣೆ ಬಗ್ಗೆ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋಕೆ ಮತ್ತೆ ಅವಕಾಶ ಸಿಕ್ಕರೆ ಹಾಲಿ ಅಧ್ಯಕ್ಷ ಜೋ ಬೈಡನ್ಗೆ ಗೆಲ್ಲೋದಕ್ಕೆ ಕಷ್ಟವಾಗಬಹುದು. ಇಡೀ ವಿಶ್ವದಾದ್ಯಂತ
ಇಸ್ಲಾಂ ಮೂಲಭೂತವಾದದ ವಿರುದ್ಧ ಹೆಚ್ಚುತ್ತಾ ಇರೋ ಆಕ್ರೋಶಕ್ಕೆ ಮುಂದಿನ ದಿನಗಳಲ್ಲಿ ಯುರೋಪ್ ಹಾಗೂ ಅಮೇರಿಕಾದಲ್ಲಿ ಯಾವ ರೀತಿಯ ರಾಜಕೀಯ ಸ್ಥಿತ್ಯಂತರಗಳಿಗೆ ಕಾರಣವಾಗುತ್ತೋ ಕಾದು ನೋಡಬೇಕು.